ಸರಿನಾ ಮಾತು ಹೇಳ್ತಾರೆ ಯಡಿಯೂರಪ್ಪ ಅವರು ಚಾತ್ರಿ ಮಾಡೋರು ಮತ್ತೆ ವಿಜೇಂದ್ರ ರಾತ್ರಿ ವ್ಯವಸ್ಥೆ ಮಾಡೋರಿಗೆ ನಿಗಮ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ನೋಡಿ ಪಕ್ಷದ ಚೌಕಟ್ಟಿನೊಳಗೆ ಯಾರು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅದನ್ನ ಗುರುಸಿ ಮುಖ್ಯಮಂತ್ರಿ ಕೊಡುವುದು ಅವರ ಪರಮಾಧಿಕಾರ ಈ ರೀತಿ ಅಗುರವಾದ ಅಗೌರವದ ಮಾತುಗಳನ್ನು ಇದು ಎಷ್ಟು ಸರಿ ಅಂತ ಹೇಳಿ ಆತ್ಮಲೋಕನ ಮಾಡಿಕೊಳ್ಳಬೇಕು ನಾನು ಒಂದು ಮಾತನ್ನು ಹೇಳ್ತೀನಿ ಇವತ್ತು ಯಡಿಯೂರಪ್ಪನವರ ಬಗ್ಗೆ ಮಾಡಿ ಆಡಿದಂತ ಮಾತುಗಳು ಯಡಿಯೂರಪ್ಪನಿಗೆ ಅಪಮಾನ ಅಲ್ಲ ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಸಂಘಟನೆಗೆ ಮಠಾಧೀಶರಿಗೆ ಈ ನಾಡಿನ ಎಲ್ಲ ವರ್ಗದ ಜನರಿಗೆ ಮಾಡಿದಂತ ಅಪಮಾನ ಅವಮಾನ ದೇಶರ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಧನ್ಯವಾದ ಆರ್ಎಸ್ಎಸ್ ಒಂದು ಸೂಚನೆಯನ್ನು ಕೊಟ್ಟಿದೆ ಬಿಜೆಪಿಗೆ ಕಳಂಕಿತರು ಮತ್ತೆ ತಡೆಯಾಗಿ ಕೋರ್ಟ್ ನಲ್ಲಿ ತಡೆಯಾಗಿ ನಿಂತವರಿಗೆ ಯಾವ ಕಾರಣಕ್ಕೂ ಮಂತ್ರಿ ಸ್ಥಾನ ಕೊಡಬಾರದು ಅಂತ ಹೇಳಿ ನೋಡಿ ನಮ್ಮ ಸಂಘ ಪರಿವಾರದ ಸ್ವಚ್ಛ ಆಡಳಿತ ದಕ್ಷ ಆಡಳಿತ ಮಾಡಬೇಕು ಪಕ್ಷದ ವರ್ಚಸ್ಸು ಸಂಘಟನೆ ವರ್ಚಸ್ಸು ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವಕಾಶ ಅಂತ ಹೇಳಿದರೆ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ಆ ತೀರ್ಮಾನ ಎಲ್ಲವನ್ನು ತೀರ್ಮಾನ ಮಾಡ್ತಾರೆ ಈ ತೀರ್ಮಾನ ರೇಣುಕಾಚಾರ ತಡೆಯಾಜ್ಞೆ ತಂದವರಿಗೆ ಯಾವ ಕಾರಣಕ್ಕೂ ಮಂತ್ರಿ ಸ್ಥಾನ ಕೊಡಬಾರದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ಅವರು ತೀರ್ಮಾನ ಮಾಡ್ತಾರೆ ಸರ್ ನನ್ನ ನಿಮ್ಮ ತಡೆಯಾಜ್ಞೆ ನೋಡಿ ಇದು ನನ್ನ ಅಂತದಲ್ಲಿಲ್ಲ ಮುಖ್ಯಮಂತ್ರಿಗಳು ಪರಮಾಧಿಕಾರ ರಸ್ತೆ ಮಾಡ್ತಕ್ಕಂತ ಹಕ್ಕು ನನಗಿಲ್ಲ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರು ಸೇರಿ ಯಾಕಂದ್ರೆ ಸರ್ ರಮೇಶ್ ಜಾರಕಿಹೊಳಿ ಸಿಡಿ ಆಚೆ ಬಂದಾಗ ಸಾಕಷ್ಟು ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಯ್ತು ಈಗ ಯಾರ್ಯಾರು ತಡೆಯಾಜ್ಞೆ ತಂದಿದ್ದಾರೋ ನೀವು ಅಂತ ಹೇಳ್ತಾ ಇರೋದು ಯಾರ್ಯಾರು ತಡೆಯಾಜ್ಞೆ ತಂದಿದ್ದಾರೋ ಅವರ ಸಿಡಿ ಆಚೆ ಬಂದ್ರೆ ಆ ವ್ಯಕ್ತಿಗೆ ಮಾತ್ರ ಅಲ್ಲ ಇಡೀ ಪಕ್ಷಕ್ಕೆ ಮುಜುಗರ ಆಗುತ್ತೆ ಕೆಲವರು ಗ್ರಾಫಿಕ್ ಏನ್ ಬೇಕಾದ್ರೂ ಮಾಡಬಹುದು ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಯಾರ ಬಗ್ಗೆ ಆದ್ರೂ ಏನ್ ಬೇಕಾದ್ರೂ ಯಾರ್ದೋ ದೇಹ ಯಾರ್ದೋ ಕಾಲು ಯಾರ್ದೋ ಕೈ ಯಾರ್ದೋ ಮುಖ ಯಾರ್ದೋ ಕತ್ತು ಯಾರ್ದೋ ಶರ್ಟ್ ಯಾರ್ದೋ ಪ್ಯಾಂಟ್ ಫ್ಲಕ್ಸ್ ಮಾಡ್ದಾಗೆ ಕತ್ತು ನಮ್ದಿರುತ್ತೆ ಮುಖ ಫೇಸ್ ಬಾಡಿ ಜುಬ್ಬ ಪಂಚ ಹಾಕಿದ್ದು ಫ್ಲೆಕ್ಸ್ ಗಳೆಲ್ಲ ಹಾಕ್ತಿರೋದ್ರ ಗ್ರಾಫಿಕ್ ಏನ್ ಬೇಕಂತ ಮಾಡಬಹುದು ಆಧುನಿಕ ತಂತ್ರ ಇದೆ ಹಾಗಾಗಿ ಅದಕ್ಕೆ ಮಾನ್ಯತೆ ಇಲ್ಲ ಇದು ಕೆಲವು ದುರುದ್ದೇಶವರ್ಗಗಳು ಷಡ್ಯಂತ್ರಗಳನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ನಾಯಕರು ಒಟ್ಟಾಗಿ ಸೇರಿ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಕೊಳ್ಳಬೇಕು ಯಾರಿಂದ ಪಕ್ಷಕ್ಕೆ ಸಂಘಟನೆಗೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನ ನಮ್ಮ ಮುಖ್ಯಮಂತ್ರಿ ಗಮನಿಸ್ತಾರೆ ಧನ್ಯವಾದ ಒಂದು ನಾನು ಯಾವುದೇ ತಪ್ಪನ್ನು ಅಪರಾಧ ಮಾಡಿಲ್ಲ ಸ್ಪಷ್ಟವಾಗಿ ದೆಹಲಿ ಹೋದ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಯಾರು ಕೆಲವರು ಪುಣ್ಯಾತ್ಮರು ರೇಣುಕಾಚಾರ್ಯರು ಹಾಗೆ ಹೀಗೆ ನನ್ನ ಹತ್ರ ಅಲ್ಲಿದೆ ಕತೆ ಇದೆ ಅಂತ ಹೇಳಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕಾರ್ಯಕ್ಕೆ ತೊಡುತ್ತಾರೆ ಅದಕ್ಕೆ ನಾನು ಯಾವತ್ತಿಗೆ ಎದಿರಲ್ಲ ಬಗ್ಗಲ್ಲ ಜಗ್ಗಲ್ಲ ನೋಡೋಣ ನೋಡೋಣ ಥ್ಯಾಂಕ್ ಯು.